ಎಲ್ರಿಗೂ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮಾಧ್ಯಮದವರು ಹಾಗೂ ವೇದಿಕೆ ಮೇಲೆ ಹಿರಿಯರಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜಯಮಾಲ ಅವರು. ಏಕೆಂದರೆ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಎಂತೆಂಥ ಕೆಲಸ ಮಾಡಿ ಒಂದು ಕನ್ನಡ ಚಿತ್ರರಂಗನ ಭಾರತಕ್ಕೆ ಪರಿಚಯಿಸಿದ್ರು ಅಂತ ಹೇಳಿದ್ರೆ ಅದು ಹೆಗ್ಗಳಿಕೆ ಆಗೋದಿಲ್ಲ. ಅಂಥವರು ಇವತ್ತು ಭಾಮ ಹರೀಶ್ ಮತ್ತು ಟೀಮ್ ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತಿರೋದು ನಮ್ಮದೆಲ್ಲ ಕರ್ತವ್ಯ. ಏಕೆಂದರೆ ಪ್ರಕೃತಿ ನಿಯಮ ಏನಂದರೆ ಒಂದು ಎಲೆ ಎಷ್ಟು ದಿವಸ ಮಲೆಯಲ್ಲಿ ಮರದಲ್ಲಿ ಇರಬೇಕು ಅದು ಬಿದ್ದೋಗ್ಬೇಕು, ನೀರು ಎಷ್ಟು ದಿವಸ ಒಂದೇ ಕಡೆ ಇರುತ್ತೆ ಅದು ಹರಿದೋಗ್ತಾ ಇರಬೇಕು. ಹೀಗೆ ಈ ಪ್ರಕೃತಿಯಲ್ಲಿ ಒಂದು ಚಲಾವಣೆ ಇರಲೇಬೇಕು, ಬದಲಾವಣೆ ಇರಲೇಬೇಕು. ನಾವು ಯಾರಿಗೂ ಇಲ್ಲಿ ವಿರೋಧ ಆಗಿ ನಾವು ಯಾರಿಗೂ ಮಾತಾಡೋದಾಗಲಿ ಯಾವುದು ನಮ್ಮ ಉದ್ದೇಶ ಅಲ್ಲ. ಹೊಸಬಗರಿಗೆ ಅವಕಾಶ ಕೊಡಿ, ನಿಮ್ಮ ಮೇಲೆ ಇರೋ ಅಲಿಗೇಷನ್ಸ್ನ ಪ್ರೂವ್ ಮಾಡಿ. ಯಾಕೆಂದರೆ ನಾನು ಹಿಂದೆ ಒಂದು 6 ತಿಂಗಳಿಂದೆ ನಾವೊಂದು 25 ಜನ 30 ಜನ ನ್ಯಾಷನಲ್ ಅವಾರ್ಡ್ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಇದೇ ವಾಣಿಜ್ಯ ಮಂಡಳಿಗೆ ನಾವು ಈ ಥರ ಕೇಳಿದ್ವಿ, ನೋಡಿ ಈ ಥರ ಎಲ್ಲ ಅಲಿಗೇಷನ್ಸ್ ಬಂದಿದೆ, ಬಾತ್ರೂಮ್ಗೆ 26 ಲಕ್ಷ ಆಗಿದೆ, ಕಾಫಿ ಮಿಷನ್ಗೆ 26,000 ಆಗಿದೆ, ಇನ್ನೆಲ್ಲೋ 40 ಲಕ್ಷ ಖರ್ಚಾಗಿದೆ. ಇದು ಒಂದು ಸಾರ್ವಜನಿಕರದ್ದು ಪ್ರೊಡ್ಯೂಸರ್ಸು ಡಿಸ್ಟ್ರಿಬ್ಯೂಟರ್ಸು ಎಕ್ಸಿಬಿಟರ್ಸು ಈ ವಲಯದ ಎಲ್ಲರ ದುಡ್ಡದು, ಅದನ್ನು ನಾವು ನಿಮ್ಮನ್ನು ಒಂದು ನೋಡ್ಕೊಳ್ಳೋಕ್ಕೆ ಠಾಣೆದಾರರಾಗಿ ಕೂರಿಸಿರೋದು. ಸೊ ಅಲ್ಲಿ ಅದು ಮಿಸ್ಯೂಸ್ ಆಯಿತು ಅಂದಾಗ ನಾವು ಕೇಳಿದ್ವಿ ಚೇಂಬರ್ಗೆ, ಏನು ಉತ್ತರ ಕೊಡಲಿಲ್ಲ. ಆಮೇಲಿಂದ ನಾವು ನಮ್ಮ ಸೋರ್ಸಲ್ಲಿ ಅದನ್ನೆಲ್ಲ ಪತ್ತೆ ಮಾಡಿದಾಗ ಕೋರ್ಟಲ್ಲೂ ಕೂಡ ಅಕ್ಸೆಪ್ಟ್ ಆಗಿ ಚೇಂಬರ್ ಮೇಲೆ ಈ ಥರ ಆಗಿದೆ ಅಂತ ಹೇಳಿ ಕಮಿಷನರ್ನ ಹಾಕೋ ಲೆವೆಲ್ಗೆ ಕೇಸ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅವರೆಲ್ಲ ಇರೋರು ತುಂಬ ದಿವಸದಿಂದ ಅಲ್ಲೇ ಇದ್ದಾರೆ, ಹೊಸಬರಿಗೆ ಯಾಕೆ ಅವಕಾಶ ಕೊಡಬಾರ್ದು? ಈ ಡೆಮಾಕ್ರಸಿ ಅನ್ನೋದರಲ್ಲಿ ಪ್ರತಿಯೊಬ್ಬರಿಗೂ ಹೊಸಬರಿಗೆ ಅವಕಾಶ ಕೊಡಬೇಕು. ಆಮೇಲೆ ಅವ್ರು ಬರೋಕ್ಕೆ ಮೊದಲೇ ನಾವು ಅವ್ರನ್ನ ಇಲ್ಲ ಇವರೇನು ಮಾಡಲ್ಲ ಅನ್ನೋ ಇದಿದೆ. ನಾವಿಲ್ವಾ, ನಾವು ಎಂಟೈರ್ ಇಂಡಸ್ಟ್ರಿ ಅವ್ರ ಜೊತೆ ಬರ್ತೀವಿ, ಯಾರು ಕರೆದ್ರೂ ಬರ್ತಾರೆ. ಯಾಕೆಂದರೆ ಹರೀಶ್ ಅವರ ಮನೆಗೆಲ್ಲ ಕೆಲಸ ಮಾಡ್ತಿರೋದು, ಇಂಡಸ್ಟ್ರಿಗೆ ಮಾಡ್ತಾ ಇರೋದು. ಇಂಡಸ್ಟ್ರಿ ಪ್ರಾಬ್ಲಮ್ ಬಂದಾಗ ಪ್ರತಿಯೊಬ್ಬರು ನಮ್ಮ ಧರ್ಮ, ಏಕೆಂದರೆ ನಾವು ಅಲ್ಲಿ ಊಟ ಮಾಡ್ತಿರೋದೇ ಈ ಇಂಡಸ್ಟ್ರಿಯಿಂದ. ಅದಕ್ಕೆ ಯಾವ ಥರದ ಕುಂದು ಕೊರತೆ ಬರುತ್ತೆ ಅಂದಾಗ ನಾವೆಲ್ಲ ಡಿಜಿಟಲ್ ಇರಲೇಬೇಕು. ನಾವು ಇಲ್ಲಿಂದ ರಾಜ್ಕುಮಾರ್ ಕಾಲದಿಂದನೂ ನೋಡ್ಕೊಂಬಂದಿದ್ದೀವಿ. ಇದು ಏನು ಅಂತ ಹೇಳಿದ್ರೆ ಇದೊಂಥರ ನಿರಂತರವಾಗಿ, ನಾನೊಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ 7 ವಾರ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಚಿತ್ರ ಬರಬೇಕು ಅಂತೇಳಿ ಹೋರಾಡಿ ಮಾಡಿ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದು ವಿಧಾನಸಭೆನ ಮುತ್ತಿಗೆ ಹಾಕಿದ್ವಿ. ಇವತ್ತವರೆಗೂ ಯಾರೂ ಮುತ್ತಿಗೆ ಹಾಕೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಅಂಥವರು ಇದೇ ಚೇಂಬರ್ನವರು ರಾಜ್ಕುಮಾರ್ಗೆ ಚೂರಿಗೆ ಹಾಕಿದ್ರು, ಒಂದು ಲೆಟರ್ ಕೊಟ್ಬಿಟ್ರು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಬರಬೇಕು ಅಂತ. ಈ ಥರ ಪ್ರತಿಯೊಂದು ಸರಿನೂ ನಮ್ಮ ಚಿತ್ರರಂಗ ಮೇಲೆ ಬರಬೇಕು ಅಂದಾಗ ನಮ್ಮವರಿಂದಾನೇ ಅದಕ್ಕೆ ಕೆಲವು ಹಲವಾರು ತೊಂದರೆಗಳು ಆಗಿದೆ. ಈ ಸಾರಿ ಹೊಸಬರಿಗೆ ಒಂದು ಅವಕಾಶ ಕೊಡಿ, ನಿಮಗೆ ಇಷ್ಟ ಆಗಲಿಲ್ವಾ ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಇಳಿಸಿ. ಇವತ್ತು ಸಮಾಜದಲ್ಲಿ ಡೆಮಾಕ್ರಸಿನಲ್ಲಿ ನಮಗೆಲ್ಲ ಇದೆ, ನೀವು ಒಂದು ಅವಕಾಶನೇ ಕೊಡ್ದೇ ನಾವೇ ಮನಾಪಲಿ ಮಾಡಿಕೊಂಡು ಇದೊಂದು ಮಾಫಿಯಾ ಥರ ಆಗೋಗ್ಬಿಟ್ರೆ ಹೇಗೆ? ಆದ್ದರಿಂದ ನಾನು ಹೇಳೋದು ಎಲ್ಲರೂ ಈ ಎಲೆಕ್ಷನ್ನಲ್ಲಿ ಒಂದು ಹೊಸಬರಿಗೆ ಅವಕಾಶ ಕೊಡಿ, ಅವಕಾಶ ಕೊಟ್ಟು ಆಮೇಲಿಂದ ಅವ್ರನ್ನ ಕೇಳಿ ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀರಂತ. ನಾವು ಅವಕಾಶನೇ ಕೊಡ್ದೇ ಪರ್ಫಾರ್ಮೆನ್ಸ್ ಅಂತ ಈಗ ಜೈಮಾಲ್ ಅವರು ಹೇಳಿದ್ರು, ಅದು ಭಾಳ ಸತ್ಯವಾದ ಮಾತು. ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು, ಪ್ರತಿಯೊಬ್ಬರು ಅಲ್ಲಿ ಒಂದು ಸದಸ್ಯರಾದಮೇಲೆ ಅವ್ನಿಗೆ ಎಲ್ಲ ಥರದ ಹಕ್ಕಿದೆ ಕೇಳೋಕ್ಕೆ. ಅಲ್ಲಿ ಎಲೆಕ್ಷನ್ಗೂ ನಿಂತ್ಕೋಬೋದು, ಅಧ್ಯಕ್ಷರಿಗೂ ನಿಂತ್ಕೋಬೋದು, ಇಲ್ಲ ನೀನು ಇದಕ್ಕಾಗಲ್ಲ ಅಂತ ಯಾರೋ ಡಿಸೈಡ್ ಮಾಡೋಕ್ಕಾಗಲ್ಲ, ವೋಟ್ ಕೊಡೋರು ಅದನ್ನು ಡಿಸೈಡ್ ಮಾಡಬೇಕು. ಈಗ ಜಗದೀಶ್ ಅವರು 600 ಪಿಕ್ಚರ್ ಮಾಡಿದ್ದಾರೆ, ಇರಲಿ ನಮ್ಮ ಮನೆಯವರೇ ಇರ್ಬೋದು, 600 ಪಿಕ್ಚರ್ಸ್ದು ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕು, ಮೇಕಿಂಗ್ ಎಷ್ಟು ಪಿಕ್ಚರ್ ಮಾಡಿದ್ದೀವಿ ನಾವು, ಅಲ್ಲಿಂದ ಏನೇನು ಒಂದೊಂದು ಪ್ರಾಬ್ಲಮ್ಸು, ಒಂದು ನಿರ್ಮಾಪಕನಿಗೆ ಪ್ರತಿ ಒಂದು ಚಿತ್ರದಲ್ಲೂ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ಥರದವರು ಅಲ್ಲಿಗೆ ಬರಬೇಕು. ಅಲ್ಲಿಂದ ಸುಂದರ್ ರಾಜ್ ಅವರು, ನಾನು ಸುಂದರ್ ರಾಜ್ ಅವರು ನಾನು ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾಗ ಅವರು ಕಲಾವಿದರ ಸಂಘದ ಕಾರ್ಯದರ್ಶಿ ಆಗಿದ್ದಾಗ ನಾವು ಕರುಣಾನಿಧಿಯವ್ರ ಮನೆಯವರೆಗೂ ಹೋಗಿ ರಾಜ್ಕುಮಾರ್ ಅವರ ಒಂದು ಅಪಹರಣ ಆದಾಗ
ನಾವೆಲ್ಲ ಎಲ್ಲರೂ ಹೋಗಿ ಅವಾಗ ಪಾಪ ಸುಂದರ ರಾಜ್ ಅವರು ಮತ್ತು ಕಲಾವಿದರ ಸಂಘ ಇದೆ ಅಂಬರೀಷನ್ಗೂ ಬಹಳ ಆಪ್ತರಾಗಿದ್ರು ಸುಂದರ ರಾಜ್ ಅವರು. ಆಮೇಲಿಂದ ರಾಜ್ಕುಮಾರ್ ಅವ್ರ ಜೊತೆಲಿ ಕೆಲಸ ಮಾಡೋದಂದ್ರೆ ಒಂದು ಸುಮ್ಮನೆ ಅಲ್ಲ ಅದು, ಯಾಕಂದರೆ ಅವರ ಶಿಸ್ತು, ಅವ್ರ ವಿಷನ್ನು, ಅವರು ಇರೋ ಒಂದು ಕನ್ನಡ ಚಿತ್ರರಂಗದ ಬಗ್ಗೆ ಕಾಳಜಿ, ಒಬ್ಬ ಪ್ರೊಡ್ಯೂಸರ್ನ ಅನ್ನದಾತ ಅಂತ ಹೇಳಿದ್ರು, ಅಂಥವ್ರ ಜೊತೆ ಕೆಲಸ ಮಾಡಿದ್ದಾರೆ. ಪ್ರಮಿಳಾ ಜೋಶಿ ಅವರು ಅವ್ರು ಎಷ್ಟು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೂ ಪ್ರತಿ, ಯಾಕೆಂದರೆ ವಾಣಿಜ್ಯ ಮಂಡಳಿ ಅಂದರೆ ಎಲ್ಲ ವಿಭಾಗದವರು ಬಂದು ಸೇರ್ತೀವಿ ನಾವು, ಕಲಾವಿದರಿರ್ಬೋದು, ನಿರ್ಮಾಪಕರಿರ್ಬೋದು, ಪ್ರದರ್ಶಕರಿರ್ಬೋದು, ನಿರ್ದೇಶಕರಿರ್ಬೋದು, ಪ್ರತಿಯೊಬ್ಬರನ್ನ ನೋಡ್ಕೊಳ್ಳೋ ಒಂದು ತಾಯಿ ಚೇಂಬರ್. ಯಾಕೆಂದರೆ ನಾವು ಅದ್ರ ಕೆಳಗಡೆನೆ ಹೋಗಬೇಕು, ಏನು ಮಾಡಿದ್ರು ನಾವು ಅಲ್ಲಿಂದಾನೆ ನಮ್ಮ ಬೈಲಾಗೆ ಗೌರವ ಕೊಡಬೇಕು, ಬೈಲಾಗೆ ಗೌರವ ಕೊಡಬೇಕು, ಡಿಕ್ಟೇಟರ್ಶಿಪ್ ಬಿಟ್ಬಿಡ್ಬೇಕು. ಇದು ಡೆಮಾಕ್ರಸಿ, ಈಗ ಈ ಡೆಮಾಕ್ರಸಿನಲ್ಲಿ ಡಿಕ್ಟೇಟರ್ಶಿಪ್ ತರ್ತೀನಿ ಅಂದರೆ ಇವತ್ತು ವರ್ಲ್ಡಲ್ಲಿ ಪುಟಿನ್ ಅಂತವನ್ನೇ ನಡೆಗೋಗ್ಬಿಟ್ಟಿದ್ದಾನೆ, ನಿಮಗೆ ಗೊತ್ತಿದೆ, ಎಂತೆಂಥವ್ರೋ ನಡೆಗೋಗ್ಬಿಟ್ಟಿದ್ದಾರೆ ಡಿಕ್ಟೇಟರ್ಶಿಪ್ಪಲ್ಲಿ. ಆದ್ದರಿಂದ ಡೆಮಾಕ್ರೆಟಿಕ್ ವ್ಯಾಲ್ಯೂನಲ್ಲಿ ಅವ್ರಿಗೊಂದು ಚಾನ್ಸ್ ಕೊಡಿ, ಎಲ್ಲ ಒಳ್ಳೊಳ್ಳೆ ಒಂದು, ಆಮೇಲೆ ಹೊಸದಾಗಿ ಬರೋರಿಗೆ ಹೆಚ್ಚು ಉತ್ಸಾಹ ಇರುತ್ತೆ, ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಕನಸಿರುತ್ತೆ, ಕನಸುಗಳಿರುತ್ತೆ. ಅದು ಬಿಟ್ಬಿಟ್ಟು ಅಲ್ಲೇ ಗೂಟ ಹೊಡ್ಕೊಂಡಿರೋರು ಏನು ಮಾಡ್ತಾರೆ? ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ಈ ಟೀಮ್ನ ಗೆಲ್ಲಿಸಿ ಒಂದು ಹೊಸ ರೂಪ ಕೊಡಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ, ಬದಲಾವಣೆ ಬರಲಿ. ಯಾಕೆಂದರೆ ಪ್ರತಿಯೊಂದರಲ್ಲೂ ಬದಲಾವಣೆ ಬದಲಾವಣೆ ಯುಗ ಇದೇ ಇದ್ದೇ ಇದೆ. ನೇಚರ್ ಬದಲಾಗುತ್ತೆ, ನಾವ್ಯಾಕೆ ಬದಲಾಗಬಾರ್ದು? ಹಾಗೆ ಹರೀಶ್ ಅವ್ರನ್ನ ಗೆಲ್ಲಿಸ್ಬೇಕು, ಅವ್ರಿಗೊಂದು ಆಪರ್ಚುನಿಟಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಭಾವನೆ. ಹರೀಶ್ ಗೆಲ್ತಾರೆ, ಗೆಲ್ತಾರೆ, ಅದೇ ಗೆಲ್ಲಬೇಕು, ಗೆಲ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.